ಎಲ್ಲರಿಗೂ ನಮ್ಮ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ರ್ಯಾನ್ಸಮ್ ವೇರ್ ವೈರಸ್ನ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ರ್ಯಾನ್ಸಮ್ ವೇರ್ ಅಂದರೆ ಏನು, ಅದು ಹೇಗೆ ನಮ್ಮ ಕಂಪ್ಯೂಟರ್ಗೆ ಎಂಟರ್ ಆಗುತ್ತೆ, ಅದು ಎಂಟರ್ ಆದಮೇಲೆ ನಮ್ಮ ಪಿ ಸಿಯಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ, ಸೊ ಅದು ಎಂಟರ್ ಆಗದೇ ಇರೋ ರೀತಿ ನಾವು ನಮ್ಮ ಪಿ ಸಿನ ಹೇಗೆ ನೋಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ. ಸೊ ಮೊದಲನೇದಾಗಿ ಈ ರ್ಯಾನ್ಸಮ್ ವೇರ್ ಅನ್ನೋದು ಒಂದು ಸೆಟ್ ಆಫ್ ಕೋಡ್ ಆಗಿದ್ದು ಅದು ನಿಮ್ಮ ಸಿಸ್ಟಮ್ನಲ್ಲಿ ಅಟ್ ಎ ಟೈಮ್ ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ಸೊ ಈ ರ್ಯಾನ್ಸಮ್ ವೇರ್ ಹೇಗೆ ನಿಮ್ಮ ಪಿ ಸಿಗೆ ಎಂಟರ್ ಆಗುತ್ತೆ ಅಂದರೆ, ಒಂದು ಇಮೇಲ್ಸ್ನ ಮೂಲಕ ಆಗಿರ್ಬೋದು, ಅಥವಾ ಒಂದು ಅನಾನಮಸ್ ಲಿಂಕ್ಸ್ನ ಮೂಲಕ ಆಗಿರ್ಬೋದು, ಅಥವಾ ಒಂದು ಅಪ್ಲಿಕೇಶನ್ನ ರೂಪದಲ್ಲಾದರೂ ನಿಮ್ಮ ಪಿ ಸಿಗೆ ಎಂಟರ್ ಆಗ್ಬೋದು. ಸೊ ಈ ರ್ಯಾನ್ಸಮ್ ವೇರ್ ಒಂದು ಸಲ ನಿಮ್ಮ ಪಿ ಸಿಗೆ ಎಂಟರ್ ಆಗಿ ಆ ಕೋಡ್ ಎಕ್ಸಿಕ್ಯೂಟ್ ಆದರೆ ರ್ಯಾನ್ಸಮ್ ನಿಮ್ಮ ವೈರಸ್ ಆಟೋಮೆಟಿಕ್ ಆಗಿ ನಿಮ್ಮ ಪಿ ಸಿಲಿ ಆಕ್ಟಿವೇಟ್ ಆಗುತ್ತೆ. ಸೊ ರ್ಯಾನ್ಸಮ್ ವೇರ್ ನಿಮ್ಮ ಪಿ ಸಿಲಿ ಆಕ್ಟಿವೇಟ್ ಆದಾಗ ಮಾಡೋ ಮೊದಲನೇ ಕೆಲಸನೇ ನಿಮ್ಮ ಪಿ ಸಿಯಲ್ಲಿರುವಂತಹ ಎಲ್ಲ ರೀತಿಯ ಫೈಲ್ಸ್ನ ಹುಡುಕಿ ಎನ್ಕ್ರಿಪ್ಟ್ ಮಾಡುತ್ತೆ. ಆ ಯಾವ ರೀತಿ ಫೈಲ್ಸ್ ಅಂದರೆ ಡಾಟ್ ಟಿ ಎಕ್ಸ್ ಟಿ ಫೈಲ್ ಆಗಿರ್ಬೋದು, ಡಾಟ್ ಎಂ ಪಿ ತ್ರೀ ಫೈಲ್ ಆಗಿರ್ಬೋದು, ಡಾಟ್ ಜೆ ಪಿ ಜಿ ಫೈಲ್ ಆಗಿರ್ಬೋದು, ನಿಮ್ಮ ಇಮೇಜಸ್ ಆಗಿರ್ಬೋದು, ಮ್ಯೂಸಿಕ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಫೈಲ್ಸ್ನ ಅದು ಎನ್ಕ್ರಿಪ್ಟ್ ಮಾಡುತ್ತೆ. ಅದು ಹೇಗೆ ಎನ್ಕ್ರಿಪ್ಟ್ ಮಾಡುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್, ಈಗ ನಿಮ್ಮದು ಒಂದು ಫೈಲ್ ನೇಮ್ ಸಿ ತತ್ವ ಅಂತ ಒಂದು ಫೈಲ್ ಇದೆ. ಸೊ ಅದು ಯಾವ ರೀತಿ ಅದನ್ನು ಎನ್ಕ್ರಿಪ್ಟ್ ಮಾಡುತ್ತೆ ಅಂದರೆ, ಅದ್ರ ಎಕ್ಸ್ಟೆನ್ಷನ್ ಚೇಂಜ್ ಆಗಿ ನೇಮು ಸಹ ಚೇಂಜ್ ಆಗಿರುತ್ತೆ, ಬಟ್ ಆ ಫೈಲಲ್ಲಿರುವಂತಹ ಡೇಟಾ ಆ್ಯಸ್ ಇಟ್ ಈಸ್ ಸೇಮ್ ಆಗಿರುತ್ತೆ. ನೀವೇನು ಅನ್ಕೋತೀರಾ, ಆ ಎನ್ಕ್ರಿಪ್ಟ್ ಆದಮೇಲೆ ಬರುವಂತಹ ಫೈಲ್ ಓಪನ್ ಮಾಡಿದ್ರೆ ನಿಮಗೊಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಆ ಪಾಪಪ್ ವಿಂಡೋಲಿ ಏನಿರುತ್ತೆ ಅಂದರೆ, ನಿಮಗೆ ಒಂದು ಟೈಮ್ ಓಡ್ತಿರುತ್ತೆ, ಹಾಗೂ ಎಷ್ಟು ಫೈಲ್ಗಳು ಅದು ಎಂಟು ಮಾಡಿದೆ ಅದನ್ನು ತೋರಿಸ್ತಿರುತ್ತೆ, ಹಾಗೂ ಒಂದು ಅಕೌಂಟ್ ಡೀಟೇಲ್ಸ್ ಹಾಗೂ ಬಿಟ್ಕಾಯಿನ್ ಅಡ್ರೆಸ್ ಇರುತ್ತೆ. ಸೊ ಈ ಪಾಪಪ್ ವಿಂಡೋ ಏನಕ್ಕೆ ಪಾಪಪ್ ಅಂದರೆ, ನೀವು ಆ ಫೈಲ್ಸ್ನ ಮತ್ತೆ ರಿಕವರ್ ಮಾಡ್ಕೋಬೇಕು ಅಂದರೆ ಆ ಹ್ಯಾಕ್ ಮಾಡಿರೋ ಹ್ಯಾಕರ್ಗೆ ನೀವು ಇಷ್ಟು ದುಡ್ಡು ಅಂತ ಪೇ ಮಾಡಬೇಕಾಗಿರುತ್ತೆ. ಸೊ ಇದೇ ಈ ರ್ಯಾನ್ಸಮ್ ವೇರ್ ವೈರಸ್ನ ಮೂಲ ಬಿಸ್ನೆಸ್. ಸೊ ನೀವು ಕೇಳ್ಬೋದು, ಆ ಹ್ಯಾಕರ್ ಬಿಟ್ಕಾಯಿನ್ ಅಡ್ರೆಸ್ನೇ ಯಾಕೆ ಕೊಟ್ಟಾನೆ ಅಂತ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ಹಾಗೆ ಬಿಟ್ಕಾಯಿನ್ ಅನ್ನೋದು ಒಂದು ಕರೆನ್ಸಿ ಯಾವುದೇ ಗೌರ್ಮೆಂಟಿಂದ ಆಥೋರೈಸ್ ಆಗಿರಲ್ಲ. ಸೊ ಅದನ್ನು ಟ್ರ್ಯಾಕ್ ಮಾಡಲು ಯಾರಿಂದನೂ ಸಾಧ್ಯವಿಲ್ಲ. ಅದಕ್ಕಾಗಿ ಹ್ಯಾಕರ್ಸ್ಗಳು ಕ್ರಿಪ್ಟೋ ಕರೆನ್ಸಿಯನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಅವರು ನಿಮ್ಮ ಫೈಲ್ಸ್ನ ಡಿಕ್ರಿಪ್ಟ್ ಮಾಡಿ ನಿಮಗೆ ರಿಕವರ್ ಮಾಡಿಕೊಡ್ಬೇಕು ಅಂದರೆ $300 ಅಥವಾ ಸಮ್ ಅಮೌಂಟ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ನೀವು ಅಷ್ಟು ಅಮೌಂಟ್ನ ವಿತಿನ್ ಅ ಪೀರಿಯಡ್ ಆಫ್ ಟೈಮ್ ಅವರಿಗೆ ಪೇ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರು ಅದನ್ನು ಡಬಲ್ ಮಾಡ್ತಾ ಹೋಗ್ತಾರೆ. ಸೊ ಈಗ ನೀವು ಪೇ ಮಾಡಲಿಲ್ಲ ಅಂದರೆ ಡಬಲ್ ಮಾಡ್ತಾ ಮಾಡ್ತಾ ನಿಮ್ಮ ಫೈಲ್ಸ್ನ ಡಿಲೀಟ್ ಸಹ ಮಾಡ್ತಾರೆ. ಆಗ ನಿಮ್ಮ ಮುಂದೆ ಉಳಿಯೋದು ಎರಡೇ ಚಾಯ್ಸ್, ಒಂದು ಅವರಿಗೆ ದುಡ್ಡನ್ನ ಪೇ ಮಾಡಬೇಕಾಗುತ್ತೆ, ಇಲ್ಲ ನಿಮ್ಮ ಕಂಪ್ಯೂಟರ್ನ ಕಂಪ್ಲೀಟ್ ಫಾರ್ಮ್ಯಾಟ್ ಮಾಡಬೇಕಾಗಿರುತ್ತೆ. ಸೊ ಫಾರ್ಮ್ಯಾಟ್ ಮಾಡಿದ್ರೆ ಮಿಕ್ಕಿರುವಂಥ ಡೇಟಾನು ಸಹ ಹೋಗುತ್ತೆ. ಹಾಗೂ ಇನ್ನೊಂದು ಚಾಯ್ಸ್ ಏನಂದರೆ, ಅವ್ರಿಗೆ ದುಡ್ಡು ಕೊಟ್ಟರು ಅವರು ನಿಮ್ಮ ಕಂಪ್ಲೀಟ್ ಫೈಲ್ಸ್ನ ರಿಕವರ್ ಮಾಡಿಕೊಡ್ತಾರೋ ಇಲ್ವೋ ಅನ್ನೋದು ಡೌಟ್ ಆಗಿ ಉಳಿಯುತ್ತೆ. ಸೊ ಅದಕ್ಕಾಗಿ ಈ ಎಲ್ಲ ತೊಂದರೆಗಳಿಂದ ದೂರ ಉಳಿಬೇಕಾದ್ರೆ ಆದಷ್ಟು ಅನಾನಮಸ್ ಇಮೇಲ್ಸ್ ಅಥವಾ ಲಿಂಕ್ಸ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕೆ ಹೋಗ್ಬೇಡಿ. ಹಾಗೂ ಬೇರೆ ಯಾವುದೇ ತರಹದ ವೆಬ್ಸೈಟ್ಸ್ನ ಆದಷ್ಟು ವಿಸಿಟ್ ಮಾಡುವಂಥದ್ದು ಕಮ್ಮಿ ಮಾಡಿ, ಹಾಗೂ ಜೆನ್ಯೂನ್ ವಿಂಡೋಸ್ ವರ್ಷನ್ಸನ್ನೇ ಬಳಸಿ, ಯಾವುದೇ ಕಾರಣಕ್ಕೂ ಪೈರೇಟೆಡ್ ವರ್ಷನ್ಸ್ನ ಬಳಸಬೇಡಿ. ಸೊ ಅದೇ ಒಂದು ಮೇನ್ ಗೇಟ್ ಇದ್ದಾಗೆ, ನೀವು ಯಾವಾಗ ಪೈರೇಟೆಡ್ ವಿಂಡೋಸ್ ವರ್ಷನ್ ಬಳಸ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಆಗ ಅವರು ಮೊದಲು ಟಾರ್ಗೆಟ್ ಮಾಡಿದೆ ನಿಮ್ಮ ಪಿ ಸಿನ. ಸೊ ಅದಕ್ಕಾಗಿ ಜೆನ್ಯೂನ್ ವಿಂಡೋಸ್ ವರ್ಷನ್ನ ಬಳಸಿ, ಹಾಗೂ ಒಳ್ಳೆ ಆ್ಯಂಟಿವೈರಸ್ನ ನಿಮ್ಮ ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ. ಸೊ ಇದೇ ಥರದ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.